ನಮ್ಮೂರ ಸುದ್ದಿಗೆ ಸ್ವಾಗತ. ನಾನು ರಾಘವೇಂದ್ರ. ಇದು ಈ ಕ್ಷಣದ ಸುದ್ದಿ. ಈ ಸುದ್ದಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನೋ ಒಂದೇನಾದರೂ ತೊಂದರೆ ಆದರೆ, ಒಂದು ಅಪಘಾತ ಆದರೆ ಅವರನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಇಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಒಬ್ಬರು ಮಾನವೀಯತೆ ಮೆರೆದಿದ್ದಾರೆ. ಏನೋ ಡಾಕ್ಟರ್ ಕಾಪ್ಸಿ ಅವರ ಈ ಒಂದು ಕೆಲಸಕ್ಕೆ ಇಡೀ ಜಿಲ್ಲೆಯೇ ಕೂಡ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದೆ. ಇನ್ನು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನೆಲ್ಲ ಆಯಿತು ಅಲ್ಲಿ? ಸರ್, ನಿನ್ನೆ ನೀವು ವಿಜಯಪುರ ಜಿಲ್ಲೆಯ DHO ಡಾಕ್ಟರ್ ಕಾಪ್ಸಿ ಅವರು ತಮ್ಮ ಪ್ರಯಾಣದ ನಿಮಿತ್ತ ರಾಯಚೂರಿನಿಂದ ವಿಜಯಪುರಕ್ಕೆ ಬರುವ ಮಾರ್ಗದಲ್ಲಿ ತಾಳಿಕೋಟಿ ಸಮೀಪ ಅಂಜುಮನ್ ಶಾಲೆ ಹತ್ರ ಒಬ್ಬ ಆಸ್ಪತ್ರೆ ಆಂಬ್ಯುಲೆನ್ಸ್ ಕರೆಸಿ ಪ್ರಥಮ ಚಿಕಿತ್ಸೆ ಆಂಬ್ಯುಲೆನ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಮುಗಿಸಿಕೊಂಡು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದರು. ಓಕೆ ಮಲ್ಲಿಕಾರ್ಜುನ್, ಒಂದೇ ನಿಮಿಷ ಹಾಗೆ ಲೈನಲ್ಲಿರಿ. ಡಾಕ್ಟರ್ ಕಾಪ್ಸಿ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಇವತ್ತಿನ ದಿನಗಳಲ್ಲಿ ತಾವು ಕೂಡ ಒಬ್ರು ಡಾಕ್ಟರ್ ಆಗಿ ಇಂಥ ಕೆಲಸವನ್ನು ಮಾಡಿರೋದಕ್ಕೆ ಎಲ್ಲೋ ಒಂದ್ ಕಡೆ ಶ್ಲಾಘನೀಯ ವ್ಯಕ್ತ ಆಗ್ತಾ ಇದೆ ಇಡೀ ಜಿಲ್ಲೆಯಾದ್ಯಂತ. ತಾವ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ರೀ, ನಾವು ಒಬ್ರು ವೈದ್ಯರಾಗಿ ನಾವು ನಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚ ಒಬ್ಬ ಮಾನವನಾಗಿ ಒಂದು ಮಾನವೀಯತೆಯ ಒಂದು ತೋರಿಸ್ಕೊಟ್ಟಿದೀವಿ. ಅಲ್ಲ, ಎಲ್ಲೋ ಒಂದ್ ಕಡೆ ಇವತ್ತಿನ ದಿನಗಳಲ್ಲಿ ಇದು ಒಂದು ದಿನದ ಹೊತ್ತಿನಲ್ಲಿ ಆದ್ರೆ ಏನೋ ಒಂದ್ ಕಡೆ ರಾತ್ರಿ ವೇಳೆಯಲ್ಲಿ ಇಂತಹ ಅಪಘಾತಗಳಾದಾಗ ಯಾರು ಕೂಡ ಅದನ್ನ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ತಾವು ಮಾಡಿರೋದು ಎಲ್ಲೋ ಒಂದ್ ಕಡೆ ಒಳ್ಳೆಯ ಕೆಲಸ ಅನ್ನೋದಕ್ಕೆ ಇದೊಂದು ಎಲ್ಲ ಇಡೀ ನಮ್ಮ ರಾಜ್ಯದ ಜನತೆಗೆ ಇದು ಮಾದರಿ ಆಗತ್ತೆ. ಇದಕ್ಕೆ ತಾವೇನು ಹೇಳಕ್ಕೆ ವ್ಯಕ್ತಪಡಿಸ್ತೀರಾ ಸರ್? ಹೌದ್ರಿ, ಅವತ್ತು ರಾತ್ರಿ 10 ಗಂಟೆ ಆಗಿತ್ತು. ರಾತ್ರಿ ಅಂದ್ಕೊಂಡೇ ಏನ್ ಮಾಡ್ತಾರೆ, ಜನ ಭಯ ಪಡ್ತಾರೆ, ಎಲ್ಲಿ ನಾವೇ ಹಾಕಿದೀವಿ ಅಂತ. ಮತ್ತೆ ಬೇರೆ ಜನರು ತಿಳ್ಕೊತಾರೆ ಅಥವಾ ಪೊಲೀಸ್ ಇಲಾಖೆಯವರು ಏನಾದ್ರೂ ತಿಳ್ಕೊಂಡು ನಮ್ಗೆ ಇದು ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ನೋಡಿ ಹೋಗಿದ್ದಾರೆ ಅವರಿಗೆ. ಈಗ ಆ ಪೇಷಂಟ್ ಹೇಗಿದ್ದಾನೆ ಸರ್, ಏನಾದ್ರೂ ವಿಚಾರಣೆ ಮಾಡಿದ್ರಾ? ಇಲ್ಲ, ಅವರು ಜಿಲ್ಲಾ ಆಸ್ಪತ್ರೆಗೆ ಬಂದಿಲ್ಲ ರೀ. ನಾನು ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ ಅಂತ ಬರ್ದು ಕೊಟ್ಟ ಆಂಬುಲೆನ್ಸ್ ಕೊಟ್ಟು ಕಳಿಸಿದ್ದೆ. ಜಿಲ್ಲಾ ಆಸ್ಪತ್ರೆ ಬಂದಿಲ್ಲ, ಅವ್ರು ಎಲ್ಲೇ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿದ್ದಾರೆ. ಬಟ್ ಅವ್ರಿಗೆ ಸ್ವಲ್ಪ ಹೆಡ್ ಇಂಜುರಿ ಇತ್ತು, ಹೆಡ್ ಇಂಜುರಿ ಇತ್ತು ಏನ್ರಿ, ಬೋನ್ ಫ್ರಾಕ್ಚರ್, ಫೇಷಿಯಲ್ ಬೋನ್ ಫ್ರಾಕ್ಚರ್ ಆಗಿದ್ದು ಏನ್ರಿ, ಕಂಡೀಷನ್ ಸ್ವಲ್ಪ. ಜಿಲ್ಲೆಯ ಜನರಿಗೆ ತಾವು ಕೂಡ ಒಬ್ಬ DHO ಆಗಿ ಈಗ ಇಡೀ ಜಿಲ್ಲೆಯ ಜನರಿಗೆ ಮಾದರಿಯಾಗಿದ್ದೀರಾ ಸರ್. ಸರ್, ಧನ್ಯವಾದ ನಿಮ್ ಜೊತೆ ಮಾತಾಡಿದ್ದಕ್ಕೆ. ಕೆಲಸಕ್ಕೆ ಇಡೀ ಜಿಲ್ಲೆ, ರಾಜ್ಯ ಕೂಡ ಶ್ಲಾಘನೀಯ ವ್ಯಕ್ತಪಡಿಸಿದೆ.